ದಿನಾಂಕ 24 ದಿನಾಂಕ 24 ಏಪ್ರಿಲ್ 2015 ಮಂಗಳೂರು ನಗರದ ಪಾಂಡೇಶ್ವರ ಠಾಣೆಯ ವ್ಯಾಪ್ತಿಯಲ್ಲಿ ಸಂಜೆ ಸುಮಾರು 5:52 ಸಮಯಕ್ಕೆ ಶಕೀರ್ ಎಂಬವರನ್ನ ಕೆಲವು ಯುವಕರು ಒಂದು ಹಿಂದೂ ಯುವತಿಯನ್ನ ತನ್ನ ಕಸ್ಟರ್ ಕಾರ್ನಲ್ಲಿ ಉಪಯೋಗಿಸಿಕೊಂಡು ಪ್ರಯಾಣ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಕಾರಣದಿಂದ ಅವರನ್ನ ಹೊರಗೆಳೆದು ಅವರನ್ನ ಕಟ್ಟಿಹಾಕಿ ಅವರ ಶರ್ಟ್ ಮತ್ತು ಪ್ಯಾಂಟನ್ನು ತೆಗೆದು ಅವರ ಮೇಲೆ ಹಲ್ಲೆ ಮಾಡಿರುವಂಥ ಪ್ರಕರಣ ವರದಿಯಾಗಿದೆ. ಈ ಪ್ರಕರಣದಲ್ಲಿ ನಡೆದಂತಹ ಹಲ್ಲೆಯನ್ನು ಚಿತ್ರೀಕರಣ ಮಾಡಲಾಗಿದೆ. ಅದನ್ನು ವಾಟ್ಸಪ್ ಹಾಗೂ ಫೇಸ್ಬುಕ್ ಮುಖಾಂತರ ಕೂಡ ಹಲವು ಜನರಿಗೆ ರವಾನೆ ಮಾಡಲಾಗಿದೆ. ಈ ಪ್ರಕರಣದಲ್ಲಿ ಪಾಂಡೇಶ್ವರ ಪೊಲೀಸರು ಕೂಡ 5-10 ನಿಮಿಷದ ಒಳಗೆ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳದಲ್ಲಿ ಇದ್ದಂತ ಆರೋಪಿಗಳನ್ನು ಚದುರಿಸಿ ಹಲ್ಲೆಗೊಳಗಾದ ಯುವಕನನ್ನು ಸಹ ಸ್ಥಳದಿಂದ ಆಸ್ಪತ್ರೆಗೆ ಕಳುಹಿಸಿದ್ದಾರೆ. ಆ ವಾಹನದಲ್ಲಿ ಪ್ರಯಾಣಿಸಿದಂತ ಹುಡುಗಿಯು ಕೂಡ ಒಂದು ಫಿರ್ಯಾದನ್ನು ನೀಡಿ ಅದನ್ನು ಸಹ ಪಾಂಡೇಶ್ವರ ಠಾಣೆಯಲ್ಲಿ ದಾಖಲು ಮಾಡಿಕೊಂಡಿದ್ದೇನೆ. ಆ ಫಿರ್ಯಾದನಲ್ಲಿ ಶಾಕೀರ್ ಎಂಬುವರು ತನ್ನ ಜೊತೆ ಇಸಿದೆ ಅನ್ನುವಂಥ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀವಿ, ತನ್ನ ಜೊತೆ ಅಸಭ್ಯ ರೀತಿಯಲ್ಲಿ ವರ್ತನೆ ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಈ ಪ್ರಕರಣ ಕೂಡ ನಾವು ತನಿಖೆ ಮಾಡ್ತಾ ಇದ್ದೇವೆ. ಶಾಕೀರ್ ಅವರ ಮೇಲೆ ಹಲ್ಲೆ ಮಾಡಿದಂಥ ಪ್ರಕರಣದಲ್ಲಿ 13 ಜನ ಆರೋಪಿಗಳನ್ನ ವಾಟ್ಸಪ್ ಮತ್ತು ಇನ್ನಿತರ ಸಮಾಜ ಮಾಧ್ಯಮಗಳಲ್ಲಿ ಸಿಕ್ಕಿರತಕ್ಕಂತಹ ವಿಡಿಯೋ ಚಿತ್ರಗಳು ಹಾಗೂ ಭಾವಚಿತ್ರಗಳ ಮುಖಾಂತರ ಗುರುತಿಸಿ ಬಂಧಿಸಲಾಗಿದೆ. ಅವರನ್ನ 7/9/2015 ತನಕ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿ ನ್ಯಾಯಾಲಯದ ಆದೇಶದ ಪ್ರಕಾರ ಬಳ್ಳಾರಿ ಜೈಲಿಗೆ ಕಳುಹಿಸಲಾಗಿದೆ. ಆಸ್ ಫಾರ್ ಆಸ್ ದ ವಾಟ್ಸಾಪ್ ಇಸ್ ಕನ್ಸರ್ನ್ ದ ಇನ್ವೆಸ್ಟಿಗೇಷನ್ ಇಸ್ ಆನ್, ಬಟ್ ಆಸ್ ಯು ನೋ ಇಟ್ ಇಸ್ ಗೋಯಿಂಗ್ ಟು ಟೇಕ್ ಅ ಲಾಂಗ್ ಟೈಮ್ ಬಿಕಾಸ್ ದೇರ್ ಇಟ್ ಹ್ಯಾಸ್ ಟು ಬಿ ಫಿಸಿಕಲ್, ದ ವೆರಿಫಿಕೇಶನ್ ಹ್ಯಾಸ್ ಟು ಬಿ ಫಿಸಿಕಲ್ ಫ್ರಮ್ 1% ಆಫ್ ವಿ ಆರ್ ಡೂಯಿಂಗ್ ಇಟ್ ಬಟ್ ಇಟ್ ವಿಲ್ ಟೇಕ್. ಬಟ್ ಸಿ, ಒನ್ಸ್ ಎನಿ ವಿಡಿಯೋ
or picture goes viral, then it is extremely difficult to find out the exact source of the let me give you the exact figures. Right now I don't have it with me. But all of them belong to these two organizations, right? All the 13. No. There are people who are not affiliated to any organizations. I mean, they bystanders could have also joined that. They could be bystanders, or they could also have been called by one of the perpetrators. We do not know. See, communication does not happen only through the phone. Communication happens through many other channels. Instead of the perpetrator himself calling, he could have asked some other bystander to call somebody, or they could have, I mean, all these people were from the same locality by and large, so they could have called verbally. So, ನಾವು ಕೆಲವು ವಿಷಯಗಳನ್ನು ಅರ್ಥ ಮಾಡ್ಕೋಬೇಕು. ಯಾರೇ ಅಪರಾಧಿ ಅಥವಾ ಯಾರೇ ಗಾಯಾಳು ಅಥವಾ ಯಾರೇ ಅಪರಾಧಕ್ಕೆ ಒಳಗಾದವರು, ಅವರು ಯಾವುದೇ ಸಂಘಟನೆಗೆ ಸೇರಿದವರಾಗಿರಲಿ, ಯಾವುದೇ ಪಕ್ಷಕ್ಕೆ ಸೇರಿದವರಾಗಿರಲಿ, ಯಾವುದೇ ಕೋಮಿಗೆ ಸೇರಿದವರಾಗಿರಲಿ, ಯಾವುದೇ ಜಾತಿಗೆ ಸೇರಿದವರಾಗಿರಲಿ, ಪೊಲೀಸ್ ಇಲಾಖೆ ವತಿಯಿಂದ ಕಾನೂನು ಪ್ರಕಾರ ಏನು ಕ್ರಮವನ್ನು ತೆಗೆದುಕೊಳ್ಳಬೇಕು ಅನ್ನೋದನ್ನು ಮಾತ್ರ ನಾವು ಪರಿಶೀಲಿಸ್ತೇವೆ. ಬಿಟ್ಟರೆ ಅವರ ಹಿಂದೆ ಯಾರಿದ್ದಾರೆ, ಅವರು ಯಾರ ಪ್ರಭಾವಕ್ಕಾದರೂ ಒಳಗಾಗಿ ಈ ರೀತಿ ವರ್ತಿಸ್ತಾ ಇದ್ದಾರಾ, ಅಥವಾ ಇದರ ಹಿಂದೆ ಏನು ಕತೆ ಅನ್ನುವಂಥದ್ದನ್ನು